टाइम कैरेट हलवा सुपर है, सुपर कैरेट हलवा ಮತ್ತೊಮ್ಮೆ ತಿನ್ಬೇಕು ಅನ್ಸುತ್ತೆ. ನನಗೆ ತುಂಬಾ ಇಷ್ಟ ಇದೆ, ಬಹಳ ಟೈಮ್ ತುಂಬಾ ಚೆನ್ನಾಗಿದೆ. ನನಗೂ ಅಷ್ಟೇ, ತುಂಬಾನೇ ಇಷ್ಟ. ಸ್ವೀಟ್ ಅದು ಬಿಸಿ ಬಿಸಿಯಾಗಿ ತಿಂದ್ರಂತೂ ಇನ್ನ ಟೇಸ್ಟ್. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ. ತುಂಬಾ ರುಚಿಕರವಾಗಿರುವಂತ ಸುಲಭವಾಗಿ ಮಾಡುವಂತ ಕ್ಯಾರೆಟ್ ಹಲ್ವಾವನ್ನು ಇವತ್ತು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದಿರೋರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇವಾಗ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಸಿಪ್ಪೆ ಕೆತ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ತೊಳೆದು ಸಿಪ್ಪೆಯನ್ನೆಲ್ಲ ತೆಕ್ಕೊಂಡಂಥ ಕ್ಯಾರೆಟನ್ನು ಇವಾಗ ತುರ್ಕೊಳ್ತಾ ಇದ್ದೀನಿ. ಈ ರೀತಿ ಕ್ಯಾರೆಟ್ ಹಲ್ವಾ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನೋಣ ಅನ್ನೋಷ್ಟು ಚೆನ್ನಾಗಿರುತ್ತೆ ಇದು. ಕ್ಯಾರೆಟ್ನ ಇವಾಗ ಹೆರ್ಕೊಳ್ತಾ ಇದ್ದೀನಿ ನೋಡಿ, ಈ ರೀತಿ ಹೆರ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಟ್ಕೊಳ್ತಾ ಇದ್ದೀನಿ. ಕಡಾಯಿಯಲ್ಲಿ ತುರಿದುಕೊಂಡಂಥ ಕ್ಯಾರೆಟನ್ನು ಹಾಕ್ಕೊಳ್ತೀನಿ. ಇವಾಗ ತುರಿದುಕೊಂಡಂಥ ಕ್ಯಾರೆಟನ್ನೆಲ್ಲ ಒಂದು ಕಡಾಯಿಯಲ್ಲಿ ಹಾಕ್ಕೊಂಡಾದ ನಂತರ ಅದಕ್ಕೆ ನಾನು ದೊಡ್ಡ ಚಮಚದಲ್ಲಿ 2 ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತೀನಿ. ತುಪ್ಪವನ್ನು ಹಾಕ್ಕೊಂಡ್ಬಿಟ್ಟು ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊಳ್ತೀನಿ. ತುಂಬ ಒಳ್ಳೆ ಪರಿಮಳ ಬರುತ್ತೆ, ಹಾಗೆಯೇ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ತುಪ್ಪದಲ್ಲಿ ಕ್ಯಾರೆಟನ್ನು ಸ್ವಲ್ಪ ಬಾಡಿಸ್ಕೋಬೇಕು, ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಆವಾಗ ಕಡಿಮೆ ಆಗುತ್ತೆ ಇದು. ಇವಾಗ ನೋಡೋದಕ್ಕೆ ಇದು ಜಾಸ್ತಿ ಕಾಣುತ್ತೆ, ಇದನ್ನು ಚೆನ್ನಾಗಿ ಹುರ್ಕೊಂಡ ಮೇಲೆ ಇದು ಕಡಿಮೆ ಆಗುತ್ತೆ. ಕರಗತ್ತಲ್ವ ಕ್ಯಾರೆಟೆಲ್ಲ, ಆವಾಗ ಇದು ಕಡಿಮೆ ಆಗುತ್ತೆ. ಎರಡು ಮೂರು ನಿಮಿಷಗಳ ಕಾಲ ಇದನ್ನು ಹುರ್ಕೋಬೇಕು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇವಾಗ ಹುರ್ಕೊಳ್ತಾ ಇದ್ದೀನಿ. ನಮ್ಮನೆಯಲ್ಲಿ ಎಲ್ಲರಿಗೂ ಕೂಡ ಇದು ತುಂಬಾ ಇಷ್ಟ, ಯಾವ ಟೈಮಲ್ಲಿ ಕೊಟ್ಟರು ಕೂಡ ತಿಂತೀವಿ, ತುಂಬ ಇಷ್ಟ ಇದು. ಇದು ಹುರ್ಕೊಳ್ತಾ ಇರುವಾಗ ನೀರೆಲ್ಲ ಬಿಟ್ಕೊಳ್ತಾ ಇದೆ ನೋಡಿ. ಇವಾಗ ಮಳೆಗಾಲದ ಟೈಮಲ್ಲಿ ಕ್ಯಾರೆಟ್ ಸ್ವಲ್ಪ ಜಾಸ್ತಿ ನೀರು ಇರುತ್ತೆ ಇದು. ಇದನ್ನ ಬೇಯಿಸಿ ಕೂಡ ಮಾಡ್ಕೋಬಹುದು ಕುಕ್ಕರಲ್ಲಿ, ಇದನ್ನ ಉಗಿ ಮೇಲೆ ಬೇಯಿಸ್ಕೊಂಡು ಆ ರೀತಿ ಕೂಡ ಹಲ್ವಾ ಮಾಡ್ಕೋಬಹುದು, ಅದು ಕೂಡ ಚೆನ್ನಾಗಿನೇ ಇರುತ್ತೆ. ಕ್ಯಾರೆಟ್ ಹಲ್ವಾಕ್ಕೆ ಬೇಕಂದ್ರೆ ನೀವು ಕೇಸರಿ ಕೂಡ ಹಾಕೋಬಹುದು, ಇದೇ ತುಂಬಾ ಚೆನ್ನಾಗಿ ಕಲರ್ ಬರೋದ್ರಿಂದ ಕೇಸರಿ ಹಾಕುವಂತ ಅವಶ್ಯಕತೆ ಇರಲ್ಲ. ಕ್ಯಾರೆಟ್ ಪರಿಮಳನೇ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಕೇಸರಿ ಪರಿಮಳವನ್ನು ಹಾಕೊಳ್ಳೋದಕ್ಕಿಂತ ಕ್ಯಾರೆಟ್ ಹಲ್ವಾಕ್ಕೆ ಅದರ ಪರಿಮಳನೇ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಕೇಸರಿಯನ್ನೆಲ್ಲ ಹಾಕೋದಿಲ್ಲ. ಇವಾಗ ಕ್ಯಾರೆಟನ್ನು ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ, ಎಲ್ಲವೂ ಚೆನ್ನಾಗಿ ಬಾಡಿದೆ ನೋಡಿ, ಸ್ವಲ್ಪ ಕಡಿಮೆ ಕೂಡ ಆಗಿದೆ ಇವಾಗ, ಆವಾಗ ಜಾಸ್ತಿ ಕಾಣಿಸ್ತಾ ಇತ್ತು. ಇವಾಗ ಗಟ್ಟಿ ಹಾಲನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಮುಳುಗುವಷ್ಟು ಹಾಲನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಮುಳುಗುವಷ್ಟು ಹಾಲನ್ನು ಹಾಕ್ಕೋಬೇಕು, ಹಾಲಲ್ಲಿನೇ ಇದು ಚೆನ್ನಾಗಿ ಬೇಯಬೇಕು, ತುಂಬಾ ಒಳ್ಳೆ ರುಚಿಯನ್ನು ಕೊಡುತ್ತೆ ಇದು. ಹಾಲಲ್ಲೇ ಚೆನ್ನಾಗಿ ಬೆಂದು ಅದೆಲ್ಲ ಕರಗತ್ತೆ, ತುಂಬಾ ಸಾಫ್ಟ್ ಆಗುತ್ತೆ ಅದು ಹಾಲಲ್ಲಿ ಬೆಂದಾಗ. ಹಾಲ್ ಜೊತೆಗೆ ಬೇಯ್ತಿದ್ದಂಗೆ ನೋಡಿ ಕ್ಯಾರೆಟ್ ತನ್ನ ಕಲರ್ ಬಿಟ್ಕೊಂಡಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಲಲ್ಲಿ ನೋಡ್ಬೋದು ನೀವು, ಎಲ್ಲ ಕಲರ್ ಬಿಟ್ಕೊಂಡಿದೆ ಕ್ಯಾರೆಟ್ದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ, ಒಂದು 2 ನಿಮಿಷಗಳ ಕಾಲ ಅದನ್ನು ಬೇಯಿಸ್ಕೋಬೇಕು. ಇವಾಗ 2 ನಿಮಿಷ ಆಗಿದೆ ನೋಡಿ, ಮುಚ್ಚಿರೋದನ್ನು ತೆಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ ಹಾಲಲ್ಲಿ ಕ್ಯಾರೆಟ್, ಚೆನ್ನಾಗಿ ಬೆಂದುಕೊಂಡಿದೆ, ತುಂಬಾ ಸಾಫ್ಟ್ ಆಗಿದೆ ಇದು. ಈಗ ನಾನು ಇದಕ್ಕೆ ಸಕ್ಕರೆಯನ್ನು ಹಾಕ್ಕೊಳ್ತೀನಿ. 1 ಲೋಟದಷ್ಟು ಕ್ಯಾರೆಟನ್ನು ತೊಗೊಂಡ್ರೆ ನಾನು 3/4 ಭಾಗದಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತೀನಿ, ಯಾಕೆಂದರೆ ಕ್ಯಾರೆಟು ಕೂಡ ಸ್ವಲ್ಪ ಸಿಹಿ ಅಂಶ ಇರುತ್ತೆ, ಸಕ್ಕರೆಯನ್ನು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಇನ್ನು ಜಾಸ್ತಿ ಸಿಹಿ ಆಗುತ್ತೆ. ಕೆಲವರಿಗೆ ಸಿಹಿ ತುಂಬ ಬೇಕು ಅಂತನೋರು ಜಾಸ್ತಿ ಸಿಹಿ ಕೂಡ ಹಾಕ್ಕೋಬಹುದು.
ನೋಡಿ ಸಕ್ಕರೆ ಹಾಕಿದ ತಕ್ಷಣ ಮತ್ತೆ ಪುನಃ ನೀರು ಬಿಟ್ಕೊಂಡ್ತಿದು ಗಟ್ಟಿ ಆಗ್ತಾ ಇತ್ತು ಇವಾಗ ಇದಕ್ಕೆ 2 ಚಿಟಿಕೆ ಅಷ್ಟು ಉಪ್ಪು ಹಾಕೊಳ್ತೀನಿ ಯಾವುದೇ ಸ್ವೀಟ್ ಮಾಡಿದ್ರೂ 1 ಚಿಟಿಕೆ ಅಷ್ಟು ಉಪ್ಪು ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು ಇಲ್ಲಾಂದ್ರೆ ಸ್ವಲ್ಪ ಸಪ್ಪೆ ಸಪ್ಪೆ ಸವಳ ತರ ಆಗುತ್ತೆ ಇಲ್ಲಿ ಏಲಕ್ಕಿ ಪೌಡರ್ ಹಾಕೊಳ್ತಾ ಇದೀನಿ ಇವತ್ತು ದ್ರಾಕ್ಷಿ ಗೋಡಂಬಿನ ಹಾಕೊಳ್ತಾ ಇದೀನಿ ಇದು ಚೆನ್ನಾಗಿ ಇದರಲ್ಲೇನೇ ಬೆಂದ್ಕೊಳ್ಳುತ್ತೆ ಮತ್ತೆ ಇದನ್ನ ತುಪ್ಪದಲ್ಲಿ ಹುರ್ಕೊಳ್ಳಬೇಕಂತೇನಿಲ್ಲ ಕ್ಯಾರೆಟನ್ನ ತುಪ್ಪದಲ್ಲಿ ಹುರ್ಕೋತೀವಲ್ಲ ಹುರ್ಕೊಂಡ್ಬಿಟ್ಟು ಆನಂತರ ಹಾಲಲ್ಲಿ ಬೇಯಿಸ್ಕೋತೀವಿ ನಂತರ ಸಕ್ಕರೆ ಹಾಕ್ತೀವಿ ಅವೆಲ್ಲವನ್ನ ಕ್ಯಾರೆಟ್ ಹೀರ್ಕೊಂಡಿರುತ್ತೆ ಹಾಲು ತುಪ್ಪ ಸಕ್ಕರೆನ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೇನೇ ಗೋಡಂಬಿ ದ್ರಾಕ್ಷಿಯನ್ನು ಹಾಕ್ತೀವಿ ಅದು ಬಾಯಿಗೆ ಸಿಗ್ತಾ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಲೆಲ್ಲ ನೋಡಿ ಇವಾಗ ಡ್ರೈ ಆಗಿದೆ ಕ್ಯಾರೆಟ್ ಎಲ್ಲ ಹಾಲನ್ನೆಲ್ಲ ಹೀರ್ಕೊಂಡಿದೆ ಸಕ್ಕರೆ ಎಲ್ಲ ಸಮ ಪ್ರಮಾಣದಲ್ಲಿ ಇರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ನೋಡಿ ಇವಾಗ ತಳ ಬಿಟ್ಕೊಂಡು ಬರ್ತಾ ಇದೆ ನೋಡ್ಬೋದು ತಳ ಬಿಟ್ಕೊಂಡು ಬರ್ತಾ ಇದೆ ಅಂದರೆ ಇವಾಗ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ ಅಂತ ಅರ್ಥ ಇವಾಗ ರುಚಿಕರವಾದಂಥ ಕ್ಯಾರೆಟ್ ಹಲ್ವಾ ನೋಡಿ ರೆಡಿ ಆಗಿದೆ ಗ್ಯಾಸನ್ನು ಆಫ್ ಮಾಡ್ಕೊಳ್ತೀನಿ ಇವಾಗ ಇದು ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ತುಂಬಾ ಚೆನ್ನಾಗಿರುತ್ತೆ ಇದು ಕ್ಯಾರೆಟ್ ಹಲ್ವಾ ಮಾಡಿದ ದಿನಕ್ಕಿಂತ ಮಾರನೇ ದಿನ ಇನ್ನೂ ರುಚಿಯಾಗುತ್ತೆ ಬಿಸಿ ಮಾಡ್ಕೊಂಡು ತಿಂದರೆ ನೋಡಿ ಎಷ್ಟು ಚೆನ್ನಾಗಿ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗಿತ್ತಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು